ಫಸ್ಟ್ ಹೆಡ್ಡಿಂಗ್, ಥರ್ಡ್ ಕ್ವಶನ್. ಓಕೆ, ಈಗ ಹೆಡ್ಡಿಂಗ್ ಏನು ಕೊಟ್ಟಿದ್ದಾನೆ, ಒಂದು ಸಿಚುವೇಶನ್ ಕೊಟ್ಟಿದ್ದಾನೆ, ಅದು ಎ ಪಿನಲ್ಲಿ ಇದೇನಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಆ ಕ್ವಶನ್ ಏನಿದೆ ನೋಡಿ, ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ 150, ನೋಡಿ 150 ಫಾರ್ ದ ಫಸ್ಟ್ ಮೀಟರ್. ಒನ್ ಮೀಟರ್ ಡಿಗ್ ಮಾಡ್ರೆ ಫಸ್ಟ್ ಮೀಟ್ರಿಗೆ ಮಾತ್ರ 150 ಚಾರ್ಜ್ ಮಾಡ್ತಾನೆ, ಆಮೇಲೆ ಅಂಡ್ ರೈಸಸ್ ಬೈ 50 ಫಾರ್ ಈಚ್ ಈಕ್ವೆಂಟ್ ಸಬ್ಸ್ಕ್ವೆಂಟ್ ಮೀಟರ್. ಇದ್ರ ಅರ್ಥ ಏನಂತಂದ್ರೆ, ಈಗ ನೋಡಲಿ ಅವ್ರು ಏನ್ ಹೇಳ್ತಾರೆ, ಫಾರ್ ಫಸ್ಟ್ ಮೀಟರ್ ಮಾತ್ರ ಕಾಸ್ಟ್ ಬಂದ್ಬಿಟ್ಟು ರುಪೀಸ್ 150 ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸಪೋಸ್ ನಾವೇನಾದರೂ 2 meters ಡಿಗ್ ಮಾಡಿದ್ರೆ, ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಕಾಸ್ಟ್ ಬಂದ್ಬಿಟ್ಟು ಫಸ್ಟ್ ಮೀಟ್ರಿಗೆ 150 ತೊಗೊತಾರೆ, ಆಮೇಲೆ ಸೆಕೆಂಡ್ ಮೀಟ್ರಿಗೆ ಅವ್ರು ಏನು ಮಾಡ್ತಾರೆ, 50 rupees ಜಾಸ್ತಿ ಮಾಡ್ತಾರೆ. ಓಕೆ, ಇದು ಬಂದು ಫಸ್ಟ್ ಮೀಟ್ರಿಗೆ, ಇದು ಬಂದು ಸೆಕೆಂಡ್ ಮೀಟ್ರಿಗೆ, ಸೊ ಎಷ್ಟಾಯಿತು, 200 rupees ಆಯಿತು. ಓಕೆ, ನೆಕ್ಸ್ಟ್ ಅದೇ ನಾವು 3 meters ಡಿಗ್ ಮಾಡಿದ್ರೆ ಅವಾಗ ಕಾಸ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಫಸ್ಟ್ ಮೀಟ್ರಿಗೆ 150, ಆಮೇಲೆ ಸೆಕೆಂಡ್ ಮೀಟ್ರಿಗೆ 50 rupees, ಥರ್ಡ್ಗೆ ಕೂಡ 50 meters. ಸೊ ಇದು ಫಸ್ಟ್ ಮೀಟ್ರಿಗೆ ಕಾಸ್ಟು, ಇದು ಸೆಕೆಂಡ್ ಮೀಟ್ರಿಗೆ, ಇದು ಬಂದು ಥರ್ಡ್ ಮೀಟ್ರಿಗೆ, ಸೊ ಟೋಟಲ್ ಎಷ್ಟಾಯಿತು, 250 rupees ಆಯಿತು. ಓಕೆ, ಈ 3 situations ತೊಗೊಂಡಾಗ ನಂಬರ್ಸ್ ಏನು ಬಂದಿದಾವೋ ಅದನ್ನು ಬರ್ಕೊಡ್ರಿ, 150, 200, 250. ಓಕೆ, ಇದೇನಾಯ್ತು, ಇದು A1, A2, A3. ಈಗ A3 - A2 ಏನಾಗುತ್ತೆ, A3 - A2, 250 - 200 ಏನಾಗುತ್ತೆ, 50 rupees ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ A2 - A1 ಮಾಡಿ ಏನಾಯಿತು, 200 - 150 ಆದರೆ ಅದು ಕೂಡ 50 ಬರುತ್ತೆ. ಸೊ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿ 50 ಇದೆ, ಇಲ್ಲಿ 50 ಇದೆ. ಸೊ ಅವಾಗ ನಾವೇನು ಬರಿಬೋದು, ಸಿನ್ಸ್ ದ ಡಿಫ್ರೆನ್ಸ್ ಈ ಸೇಮ್, ದಿಸ್ ಸಿಚುವೇಶನ್ ಈಸ್ ಇನ್ AP ಅಂತ ಬರಿಬೋದು.